ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಜೈ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎನ್ ಜಗದೀಶ್ ಗೌಡ, ಬೆಂಗಳೂರು ಜಿಲ್ಲೆ ಅಧ್ಯಕ್ಷರಾದ ಯುಗಾನಂದ್, ಬೆಂಗಳೂರು ಜಿಲ್ಲೆ ಮಹಿಳಾ ಘಟಕ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಭ್ರಷ್ಟಾಚಾರ ಹಾಗೂ ರಾಜ್ಯದಲ್ಲಿ ತಾಂಡವವಾಡುತ್ತಿರುವ ಪರ್ಸೆಂಟೇಜ್ ಪಿಡುಗನ್ನ ಖಂಡಿಸಿ ನಮ್ಮ ನಾಡನ್ನ ಉಳಿಸುವ ವಿಚಾರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ। ಜೈ ಕರ್ನಾಟಕ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ। ಮುಖ್ಯಮಂತ್ರಿಗಳೇ, ಜನಸಾಮಾನ್ಯರ ಅನಿಸಿಕೆಯಂತೆ ಕರ್ನಾಟಕ ರಾಜ್ಯದ ಮುಂದಿನ ಉಳಿವಿಗಾಗಿ ಪ್ರತಿಭಟನೆಯ ಮೂಲಕ ಈ ಮನವಿಯನ್ನು ನೀಡುತ್ತಿದ್ದೇವೆ। ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಪ್ರದಾಯ, ದಾನ, ಔದಾರ್ಯ, ವೀರರ, ಶೂರರ, ಶೌರ್ಯದ ಸಿರಿವಂತಿಕೆಯ ನಾಡಾಗಿದ್ದ ಕರ್ನಾಟಕವು ಬೆಲೆಯೇರಿಕೆಯಿಂದ ಆಹಾಕಾರವಾಗಿದೆ। ಶೇಕಡವಾರು ಪರ್ಸೆಂಟೇಜ್ ಎಂಬ ಬ್ರಹ್ಮಾಂಡ ಭ್ರಷ್ಟಾಚಾರಗಳಿಂದ ತುಂಬಿ ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆ ಮತ್ತು ಗೌರವವು ಅರಾಜಾಗುತ್ತಿದೆ। ಹಲವು ಸರ್ಕಾರಿ ಉದ್ಯೋಗದ ನೇಮಕಾತಿಯಲ್ಲಿ ಮಂತ್ರಿಗಳು ಹಾಗೂ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಎಂಬ ವಿಷಯ ಹೆಚ್ಚಾಗಿ ಪ್ರಸ್ತಾಪವಾಗುತ್ತಿದ್ದರೂ ಸರ್ಕಾರ ಯಾವುದೇ ಕಠಿಣವಾದ ನಿಲುವನ್ನ ತೆಗೆದುಕೊಳ್ಳದೆ ಮೌನವಾಗಿರುವುದನ್ನು ನೋಡಿ ಇಲ್ಲಿನ ಆಡಳಿತದ ಮೇಲೆ ಜನರು ನಂಬಿಕೆಯನ್ನ ಕಳೆದುಕೊಂಡು ಕರ್ನಾಟಕದಲ್ಲಿ ಬದುಕು ಸಾಗಿಸುವುದು ದುರ್ಲಭವೇನೋ ಎಂಬ ಮಟ್ಟಿಗೆ ನಾಗರಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗುತ್ತಿದೆ। ಲಕ್ಷಾಂತರ ಪ್ರತಿಭಾವಂತ ಯುವಕರಿಗೆ ಸರ್ಕಾರದ ಕೆಲಸ ಇನ್ನು ಗಗನ ಕುಸುಮವೇನೋ ಎಂಬಂತೆ ಹಾಗೆ ಹೋಗುತ್ತಿದೆ ಎಂದು ಮನವಿ ಮಾಡಿದ್ದಾರೆ। ಕರ್ನಾಟಕ ಸಂಘಟನೆಯಿಂದ ಏನು ಬೆಲೆ ಏರಿಕೆ ವಿರುದ್ಧ ನಾವು ಹೋರಾಟ ಇಟ್ಕೊಂಡಿದ್ದೀವಿ। ದಯಮಾಡಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಜನಸಾಮಾನ್ಯರಿಗೆ ಏನಾಗ್ತಿದೆ ತೊಂದರೆ ಅದರ ವಿರುದ್ಧ ನಮ್ಮ ಹೋರಾಟ ಅಷ್ಟೇ। ದಯಮಾಡಿ ಯಾವುದೇ ಪಕ್ಷೇತರವಾಗಿ ಯಾವುದೇ ಸರ್ಕಾರನನ್ನು ತೂಗ್ತಾ ಇಲ್ಲ, ನಮಗೆ ಆಗ್ತಾ ಇರೋ ಅನ್ಯಾಯ ವಿರುದ್ಧ ಅಷ್ಟೇ ನಾವು ಸಿಡಿದೆತ್ತಿರೋದು। ಮುಂದಿನ ದಿನ ಇದೇನಾದರೂ ಸರ್ಕಾರ ಗಮನ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನ ಇನ್ನೂ ದೊಡ್ಡ ಹೋರಾಟಕ್ಕೆ ನಿಲ್ಲಬೇಕಾಗುತ್ತೆ। ಪ್ರತಿದಿನ ಇಂಧನ ಮತ್ತು ಅಡಿಕೆ ಅನಿಲ ಬೆಲೆ ಏರಿಕೆಯಿಂದ ದಿನಬಳಕೆಯ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರುಪೇರಾಗುತ್ತಿದೆ। ಇದರಿಂದ ಮಧ್ಯಮ ಮತ್ತು ಸಾಮಾನ್ಯ ಜನರ ಬದುಕು ದುಸ್ತರವಾಗುತ್ತಿದೆ। ಕೋವಿಡ್ ಮಹಾಮಾರಿಯಿಂದ ತತ್ತರಿಸಿದ್ದ ಜನರು ಬದುಕು ಕಟ್ಟಿಕೊಳ್ಳುವ ಸಮಯದಲ್ಲಿ ಸರ್ಕಾರದ ಇಂತಹ ಚೆಲ್ಲಾಟ ಒಳ್ಳೆಯದಲ್ಲ, ಈ ಕೂಡಲೇ ಗಂಭೀರವಾಗಿ ಪರಿಗಣಿಸಿ ತಕ್ಷಣದಿಂದಲೇ ಸೂಕ್ತ ಕ್ರಮ ಕೈಗೊಳ್ಳಲು ಜೈ ಕರ್ನಾಟಕ ಸಂಘಟನೆಯು ಕರ್ನಾಟಕ ರಾಜ್ಯದ ನಾಗರಿಕರ ಪರವಾಗಿ ತಮ್ಮಲ್ಲಿ ಒತ್ತಾಯಿಸುತ್ತಿದ್ದೇವೆ ಎಂದು ಪ್ರತಿಭಟಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನ ಜೈ ಕರ್ನಾಟಕ ನೀಡಿದೆ। TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ।